ನೋಡಿ ಈ ಮೂಡಿಗೆರೆಯ ಬಿಜೆಪಿ ಶಾಸಕ ಎಂಪಿ ಕುಮಾರಸ್ವಾಮಿ ಇದ್ದಾರಲ್ಲ ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇದೆ ಈ ಟೈಮ್ ನಲ್ಲಿ ಅವರಿಗೆ ಸಂಕಷ್ಟ ಎದುರಾಗಿದೆ ಏನಪ್ಪಾ ಅಂದ್ರೆ ಚೆಕ್ ಬೌನ್ಸ್ ಕೇಸ್ ನಲ್ಲಿ ಅವರಿಗೆ ನಾಲ್ಕು ವರ್ಷಗಳ ಕಾಲ ಜೈಲು ಶಿಕ್ಷೆಯಾಗಿದೆ ಎಂಟು ಕೇಸ್ಗಳಲ್ಲಿ ಚೆಕ್ ಬೌನ್ಸ್ ಆಗಿದ್ಯಂತೆ ಸೊ ಒಟ್ಟು ಒಂದೊಂದು ಕೇಸ್ಗೆ ಆರಾರು ತಿಂಗಳು ಅಂತ ಹೇಳಿದ್ರೆ ನಾಲ್ಕು ವರ್ಷಗಳ ಕಾಲ ಅವರು ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗಿರುವಂತಹ ಪರಿಸ್ಥಿತಿ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಆದೇಶ ಕೂಡ ಹೊರಬಂದಿರೋದು ಎಂಪಿ ಕುಮಾರಸ್ವಾಮಿಗೆ ಚುನಾವಣೆ ಹೊತ್ತಲ್ಲಿ ಎದುರಾಗಿರುವಂತಹ ಸಂಕಷ್ಟ ಇದು ಮೂಡಿಗೆರೆಯ ಶಾಸಕ ಎಂ ಪಿ ಕುಮಾರಸ್ವಾಮಿಯವರು ಏನು ಚೆಕ್ ಬೌನ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಒಂದಲ್ಲ ಎರಡಲ್ಲ ಬರೋಬ್ಬರಿ ಎಂಟು ಪ್ರಕರಣಗಳು ಅವ್ರ ವಿರುದ್ಧ ಕೇಳಿ ಬಂದಿರೋದು ಸೊ ಒಟ್ಟಾರೆ ಆ ಪ್ರಕರಣಗಳಲ್ಲಿ ಆರು ತಿಂಗಳ ಕಾಲ ಒಂದು ಪ್ರಕರಣಕ್ಕೆ ಅಂತ ಹೇಳಿದ್ರು ಕೂಡ ನಾಲ್ಕು ವರ್ಷಗಳ ಕಾಲ ಸೊ ಇದೀಗ ಅವರಿಗೆ ಶಿಕ್ಷೆ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗಿರುವಂತಹ ಪರಿಸ್ಥಿತಿ ಈ ನದ್ದೆ ಅಂದ್ರೆ ನೀವು ಯಾವಾಗ ಪ್ರಕರಣ ದಾಖಲು ಮಾಡ್ತೀರಿ ದಾಖಲು ಮಾಡಿದ ನಂತರ ಮಧ್ಯದಲ್ಲಿ ಯಾವಾಗಲೂ ರಾಜಿ ಪಂಚಾಯತಿ ಮಾಡುವಂಥದ್ದು ಅಥವಾ ಹಣವನ್ನ ರಿಟರ್ನ್ ಮಾಡಿ ಹೇಳ್ತೀನಿ ಮುಂದೆ ಹೇಳ್ತೀನಿ ಎರಡು ಮೂರು ಸಾರಿ ಬೆಂಗಳೂರಿಗೆ ಕರೆಸಿರು ಚಿತ್ರಕಲಾ ಪರಿಷತ್ ನಾನು ಕರೆಸಿ ಒಂದು ಕೋಟಿ ಕೊಡ್ತೀನಿ ಎಂಬತ್ತು ಲಕ್ಷ ಕೊಡ್ತೀನಿ ಒಂದು ಇಪ್ಪತ್ತು ಕೊಡ್ತೀನಿ ಅಂತ ಹಿಂಗೆ ಟೈಮ್ ಕೀಲ್ ಮಾಡಿರು ಅವಾಗ ನಾನೇನು ಹೇಳಿದೆ ಇಲ್ಲ ಅದು ಆಗಲಿಲ್ಲ ಅಂತ ಹೇಳ್ಕೊಂಡು ಅವ್ರು ಬರಿ ಬಾಯಿಂದ ಹೇಳಿದ್ ಬಿಟ್ರೆ ಕ್ಯಾಶ್ ತೊಗೊಂಡು ಯಾವಾಗಲೂ ಸೆಟ್ಲ್ಮೆಂಟ್ ಬರಲಿಲ್ಲ ಅವ್ರ ಉದ್ದೇಶ ಏನಾಯಿತು ತೊಂಬತ್ತು ದಿವಸ ಕಳಿಬೇಕು ಟೈಮ್ ಲ್ಯಾಬ್ಸ್ ಆಗಬೇಕನ್ನ ಉದ್ದೇಶ ಇಟ್ಕೊಂಡ್ರು ಆಮೇಲೆ ನಾನು ಕೋರ್ಟಿಗೆ ಕೇಸ್ ಹಾಕಿದ್ದೆ ಚಿಕ್ಕಮೂರು ಕೋರ್ಟಿಗೆ ಹಾಕಿದ್ದೆ ಜನತೆ ಪ್ರತಿನಿಧಿ ಎಲ್ಲ ಟ್ರಾನ್ಸ್ಫರ್ ಮಾಡಿದರು ಇಲ್ಲಿ ನಮ್ಮ ಲಾಯರು ಬೆಂಗಳೂರು ಸಾಹೇಬರು ಎಚ್ ಪ್ರಸಾದ್ ಸಾರು ಮತ್ತು ಜರಳ್ ಸಾರು ಇಬ್ಬರು ಕೇಸ್ ನಡೆಸಿದ್ರು ಅವರು ಲಾಯರು ಕೇಸ್ ನಡೆಸಿದ್ರು ಕೇಸ್ ಹಾಕಿದ ಮೇಲೆ ಇಲ್ಲಿ ಕೋರ್ಟಲ್ಲಿ ಎರಡು ಮೂರು ಸರಿ ಸೆಟ್ಲ್ಮೆಂಟ್ ಮಾಡಿಸ್ತೀವಿ ಮಾಡಿಸ್ತೀವಿ ಅಂತ ಟೈಮ್ ತೊಗೊಂಡ್ರು ಅವ್ರ ಲೈದಯ ಅವಾಗಲೂ ಸೆಟ್ಲು ಮಾಡಲಿಲ್ಲ ಮತ್ತು ಅದ್ರ ಮೂಡಿಗೆರೆ ಮೆಡಿಕಲ್ ಡಾಕ್ಟ್ರಿಂದ ಮೆಡಿಕಲ್ ಸುಳ್ಳು ರಿಪೋರ್ಟ್ ತಂದು ಕೊಡೋದು ಕೋರ್ಟಲ್ಲಿ ನನಗೆ ಆ ಕೆಲಸದಲ್ಲಿದ್ದಾರೆ ಈ ಕೆಲಸ ಇರ್ತದೆ ಹುಷಾರಿಲ್ಲ ಅಂತೇಳಿ ಇಲ್ಲಿ ವಾರಂಟಿ ಇಶ್ಯೂ ಮಾಡಿಸ್ಕೊಂಡ್ರು ಬರೀ ಕೋಟಿ ಸುಳ್ಳು ಹೇಳ್ಕೊಂಡು ಕಾಲಾಗರಣ ಮಾಡ್ಕೊಂಡ ಬಂದ್ರೆ ಹೊರ್ತು ನಾವೀಗ ಅದು ಬಗೆಹರಿಸಲಿಲ್ಲ ಅದಕ್ಕೆ ಇವಾಗ ನ್ಯಾಯಾಲಯದಲ್ಲಿ ನಮಗೆ ಸತ್ಯ ಧರ್ಮ ನ್ಯಾಯ ಇರೋತ್ತಿಗೆ ನಮಗೆ ಜಯ ಸಿಕ್ಕಿದೆ ಆ ಜಡ್ಜು ನ್ಯಾಯವಾಗಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಈ ಥರ ಸೆಟ್ಲ್ಮೆಂಟ್ ಮಾಡಿ ಅಂತೇಳಿ ಒಂದು ಕೋಟಿ ಮೂವತ್ತೆಂಟು ಲಕ್ಷ ಅರುವತ್ತೈದು ಸಾವಿರ ರೂಪಾಯಿ ಅಮೌಂಟನ್ನು ಕೊಡಬೇಕು ಕೊಡದೇ ಇದ್ದರೆ ಒಂದು ಚೆಕ್ಕಿಗೆ ಆರಾರು ತಿಂಗಳಂತೆ ಎಂಟು ಚೆಕ್ಕಿಗೆ ನೋಡಿ ಯಾರೊಬ್ರು ಅಂತ ಹೇಳಿದ್ರೆ ಏನೋ ಅನ್ಬಹುದು ಇಲ್ಲಿ ಶಾಸಕರಾಗಿತ್ಕೊಂಡು ಬೇರೆಯವರಿಗೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಲಾಕ್ ಆಗ್ತಾರೆ ಎಂದು ಜೊತೆಗೆ ಅದನ್ನ ಕೋರ್ಟ್ ಅಲ್ಲಿ ಆ ಸುಮಾರು ದಿನಗಳ ಕಾಲ ನಡೆಯುತ್ತೆ ವಾದ ಪ್ರತಿವಾದ ಎಲ್ಲ ಕೊನೆಗೂ ಕೂಡ ಜೈಲು ಶಿಕ್ಷೆಯಾಗತ್ತೆ ಅವರಿಗೆ ಈಗಾಗಲೇ ಅವರಿಗೆ ಒಂದು ಡೆಡ್ ಲೈನ್ ಅನ್ನ ಕೂಡ ಕೊಡಲಾಗಿದೆ ಒಂದು ತಿಂಗಳಲ್ಲಿ ಅಂದ್ರೆ ಮೂವತ್ತು ದಿನದ ಒಳಗಡೆಗಾಗಿ ಅವರು ಅಮೌಂಟ್ ಅನ್ನ ಕೂಡ ಪೇ ಮಾಡಬೇಕು ಅನ್ನೋದು ಸೊ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನೆರೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮುರಳಿ ಮುರಳಿ ಮೂಡಿಗೆರೆಯ ಬಿಜೆಪಿ ಶಾಸಕರು ಇವರು ಸೊ ಅದರಲ್ಲೂ ಬರೋಬ್ಬರಿ ಎಂಟು ಕೇಸ್ಗಳಲ್ಲಿ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಲಾಕ್ ಆಗ್ತಾರೆ ಅಂತ ಹೇಳಿದ್ರೆ ಏನ್ ಹೇಳಬೇಕು ಇವರಿಗೆ ಖಂಡಿತವಾಗಿ ಶ್ರುತಿ ಪ್ರಮುಖವಾಗಿ ಕಳೆದ ಮೂರು ವರ್ಷಗಳ ಹಿಂದೆ ಈ ಸಾಲವನ್ನು ಮಾಡಿರುವಂಥದ್ದು ಎಂ ಪಿ ಕುಮಾರಸ್ವಾಮಿ ಅವರು ಅವರ ಸ್ನೇಹಿತ ಹೂವಪ್ಪ ಗೌಡ ಅಂತೇಳಿ ಅವರ ಬಳಿಯಲ್ಲಿ ಸಾಲವನ್ನು ಮಾಡ್ತಾರೆ ಸಾಲವನ್ನು ಮಾಡಿದ ಸಂದರ್ಭದಲ್ಲಿ ಅವರು ಎಲೆಕ್ಷನ್ ನಡೆಯುತ್ತೆ ಎಲೆಕ್ಷನ್ ನಡೆದಾದ ನಂತರ ನಾನು ಗೆಲ್ತೀನಿ ಗೆಲ್ಲದ ಗೆದ್ದ ಬಳಿಕ ನಿನಗೆ ಹಣವನ್ನು ರಿಟರ್ನನ್ನು ಮಾಡ್ತೀನಿ ಅಂತೇಳಿ ಆಶ್ವಾಸನೆಯನ್ನು ಕೊಟ್ಟಿರ್ತಾರೆ ಆಶ್ವಾಸನೆಯನ್ನು ಕೊಟ್ಟಾದ ಬಳಿಕ ಕೂಡ ಅವರು ಹಣವನ್ನು ವಾಪಸ್ ಕೊಡಲ್ಲ ಅಂದರೆ ಒಂದು ಕೋಟಿ ಮೂವತ್ತೆಂಟು ಲಕ್ಷ ಆಗಿದ ಹಿನ್ನೆಲೆಯಲ್ಲಿ ಎಂಟು ಚೆಕ್ಗಳನ್ನು ಅವರು ಕೊಡುವಂಥದ್ದು ಯಾಕೆಂದರೆ ಐ ಟಿ ಇಲಾಖೆಯು ಕೂಡ ನನ್ನ ಮೇಲೆ ಕಣ್ಣಿಡುತ್ತೆ ಏಕಾಕಿ ಒಂದೇ ಚೆಕ್ಕನ್ನು ನಿನಗೆ ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಹಿನ್ನೆಲೆಯಲ್ಲಿ ಎಂಟು ಚೆಕ್ಗಳೇನಿತ್ತು ಎಂಟು ಚೆಕ್ಗಳನ್ನು ಅವರು ಪಾವ ಅವರಿಗೆ ಕೊಡ್ತಾರೆ ಅಂದರೆ ಓಪ ಕೊಡ್ತಾರೆ ಹೂಪಗೌಡರಿಗೆ ಕೊಟ್ಟ ಬಳಿಕ ಹಣವನ್ನ ಸೆಟ್ಲ್ ಮಾಡಲಿಕ್ಕೆ ಮುಂದಾಗಲ್ಲ ಆಗ ಹೂಪಗೌಡರು ಕಳೆದ ಮೂರು ವರ್ಷಗಳಿಂದ ಚಿಕ್ಕಮಗಳೂರು ಕೋರ್ಟ್ ಅಲ್ಲಿ ದಾವೆಯನ್ನು ಹೊಡೆದ ಬಳಿಕ ಅದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಬಂದಿತ್ತು ವಿಶೇಷ ನ್ಯಾಯಾಲಯಕ್ಕೆ ಬಂದ ಬಳಿಕ ಅವರು ಹೂವಪ್ಪಗೌಡ ಎಂ ಪಿ ಕುಮಾರಸ್ವಾಮಿ ಅವರಿಗೆ ಎಲ್ಲಾನು ಕೂಡ ವೈಟ್ ಟ್ರಾನ್ಸಾಕ್ಷನ್ ಅನ್ನ ಮಾಡಿರುವಂತದ್ದು ಜೊತೆಗೆ ಅದಕ್ಕೆ ಪೂರಕವಾದ ದಾಖಲೆಗಳನ್ನ ಹಾಜರುಪಡಿಸಿರು ಜೊತೆಗೆ ಅವರು ಎಂ ಪಿ ಕುಮಾರಸ್ವಾಮಿ ಅವರು ವಿಚಾರಣಾ ಸಂದರ್ಭದಲ್ಲಿ ಕೋರ್ಟ್ಗೆ ಹಾಜರಾಗದೇ ಇರುವಂತಹ ಸುಳ್ಳು ಏನು ಆರೋಗ್ಯ ಪತ್ರಗಳನ್ನು ಅನಾರೋಗ್ಯದಿಂದ ಇದ್ದೀನಿ ಅಂತೇಳಿ ವೈದ್ಯಕೀಯ ಪರೀಕ್ಷೆಯ ಪತ್ರಗಳನ್ನು ಕೊಡ್ತಾ ಇದ್ದಾರೆ ನೋಡಿದಂತ ನ್ಯಾಯಾಲಯ ಇವತ್ತು ಒಂದು ಆದೇಶವನ್ನು ಮಾಡಿದ್ದಾರೆ ಎಂಟು ಕೇಸ್ ಗಳೇನಿತ್ತು ಎಂಟು ಚೆಕ್ ಪೋಸ್ಟ್ ಕೇಸ್ಗಳೇನಿತ್ತು ಅದರಲ್ಲಿ ತಲಾ ಆರು ತಿಂಗಳ ಜೈಲು ಶಿಕ್ಷೆ ಅಂತ ಹೇಳಿ ಟೋಟಲ್ ನಾಲ್ಕು ವರ್ಷಗಳ ಕಾಲ ಈಗ ಜೈಲು ಶಿಕ್ಷೆಯನ್ನ ವಿಧಿಸಿರುವಂತೃತಿ ತಮ್ಮ ಕಂಪ್ಲೀಟ್ ಮಾಹಿತಿಗಾಗಿ